ನನಗೆ ಈ ವಿಷಯ ತಿಳ್ಕೋಬೇಕು. ಯಾರಿಂದಲೋ ಅಥವಾ ಯಾವುದೋ ಸನ್ನಿವೇಶಗಳಿಂದ ಅಥವಾ ಇನ್ನೇನೋ ಕಾರಣದಿಂದ ನಿಜಕ್ಕೂ ತುಂಬ ನೋವಾದಾಗ ವಿಷಯಗಳನ್ನ ಸ್ಪಷ್ಟಪಡಿಸೋಕೆ ಒಮ್ಮೆನೂ ಪ್ರಯತ್ನಿಸದೆ ದೂರ ಹೋಗೋದು ಎಷ್ಟು ಸರಿ ಅಥವಾ ತಪ್ಪು? ನಿಮಗೆ ಕೊನೆಯ ಬಾರಿ ಯಾರೋ ಚಾಕುವಿಂದ ಹಿರಿದದ್ದು ಯಾವಾಗ? ಹಾಗೇನಿಲ್ಲ, ಹೋಗ್ಲಿ. ಕೊನೆಯ ಬಾರಿ ಯಾರೋ ಪಿನ್ನಿಂದ ಚುಚ್ಚಿದ್ ಯಾವಾಗ? ಇಲ್ಲ, ನಿರ್ಲಕ್ಷಿಸಿದ್ರ? ಅದು ಒಳ್ಳೇದಲ್ಲ. ನೀವು ನೋವುಂಟು ಮಾಡೋ ಬಗ್ಗೆ ಹೇಳುವಾಗ ಬೇರೆಯವರು ನಿಮಗೆ ದೈಹಿಕ ನೋವನ್ನು ಉಂಟು ಮಾಡಬಹುದು, ಗಾಯ ಮಾಡಬಹುದು. ಅದು ಬೇರೆ. ಮಾನಸಿಕವಾಗಿ ಎಲ್ಲ ನೋವು ನಿಮ್ಮಿಂದಲೇ ಆಗುತ್ತಿವೆ, ಕೇವಲ ನಿಮ್ಮಿಂದಲೇ. ಅವರಿಗೆ ಇಷ್ಟ ಆಗೋದನ್ನ ಮಾಡ್ತಿದ್ದಾರೆ, ನಿಮಗೆ ನೋವಾಗ್ತಿದೆ. ಅಂದ್ರೆ ಅದರಿಂದ ದೂರ ಹೋಗ್ಬೇಕಾ? ಮೊದಲನೇದಾಗಿ ನೋವು ಯಾಕಾಗ್ತಿದೆ ಅಂತಿದ್ದೀನಿ. ದೂರ ಹೋದ್ರೆ ಎಲ್ಲರಿಂದಲೂ ದೂರ ಹೋಗ್ತಿರ್ಬೇಕು, ಯಾಕಂದ್ರೆ ಪ್ರತಿಯೊಬ್ಬರು ನಿಮಗೆ ನೋವು ಮಾಡ್ತಾರೆ. ನಿಮಗೆ ನೋವು ಮಾಡದಂತಹ ಪರಿಪೂರ್ಣ ಮನುಷ್ಯ ಇಲ್ಲ. ಎಲ್ಲರೂ ನೋವುಂಟು ಮಾಡ್ತಾರೆ. ಪರ್ಫೆಕ್ಟ್ ವ್ಯಕ್ತಿಗೆ ಕಾಯ್ತಿದ್ರೆ ಕುದುರೆ ಮೇಲೆ ಬರ್ತಾನೆ ಅಂತ, ಆ ಥರ ಯಾರೂ ಇರಲ್ಲ. ನನ್ನ ನಂಬಿ, ನನ್ನ ನಂಬಹುದು. ಎಷ್ಟು ವರ್ಷದಿಂದ ಇದ್ದೀನಿ. ಮಹಿಳೆ ಪುರುಷ ಯಾರೇ ಆಗಲಿ ಪರ್ಫೆಕ್ಟ್ ಅಂತ ಇರಲ್ಲ. ನೀವಿದನ್ನು ಗಮನಿಸಿ. ನೀವಿಲ್ಲಿ ಗುಜರಾತ್ನಲ್ಲಿದ್ದೀರಿ. ಇಲ್ಲಿ ಕೃಷ್ಣನ ದೊಡ್ಡ ಉತ್ಸವಗಳಾಗುತ್ತೆ. ಅಂಥವನು ಕೂಡ ಸರಿ ಇಲ್ಲ ಅನ್ನೋ ಜನರಿದ್ದಾರೆ. ಆದರೆ ಎಲ್ಲೂ ಪರ್ಫೆಕ್ಟ್ ಮನುಷ್ಯ ಅಂತ ಇಲ್ಲ. ಅವರು ನಿಮಗೆ ನೋವು ಮಾಡ್ತಿಲ್ಲ, ತಮಗೆ ಗೊತ್ತಿರೋದನ್ನು ಮಾಡ್ತಿದ್ದಾರೆ. ನೀವು ನೋವು ಮಾಡ್ಕೋತೀರಿ ಅಲ್ವಾ? ಅವರು ಏನನ್ನೋ ಚುಚ್ಚಿದ ಹೊರತು ಚೂರಿಯಿಂದ ಚುಚ್ಚುತ್ತಾ ಇದ್ರೆ ದೂರ ಹೋಗ್ಬೇಕು, ಅಲ್ಲಿರಬಾರ್ದು. ಅವ್ರು ಏನೋ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ? ಅವ್ರಿಗೆ ಗೊತ್ತಿರೋದು ಅದೇ, ಹೌದಾ ಅಲ್ವಾ? ನೀವು ಆ ವಾತಾವರಣದಲ್ಲಿ ಇರೋಕೆ ಬಯಸಲ್ಲ, ಅದು ನಿಮಗೆ ನೋವುಂಟು ಮಾಡ್ತಿದೆ ಅಂತಲ್ಲ. ಕೆಲವೊಂದು ವಾತಾವರಣ ನಿಮಗೆ ಪರಿಣಾಮಕಾರಿಯಾಗಿರೋಕೆ ಬಿಡಲ್ಲ. ಏನೋ ಮಾಡಬೇಕು. ಕೆಲವೊಂದು ವಾತಾವರಣದಲ್ಲಿ ಅದು ಕೆಲಸ ಮಾಡಲ್ಲ. ಹಾಗಾಗಿ ನನ್ನ ಶಕ್ತಿನ ಅಲ್ಲಿ ವ್ಯರ್ಥ ಮಾಡೋಕೆ ಇಷ್ಟ ಇಲ್ಲ. ಬೇರೆ ಎಲ್ಲೋ ಹೋಗ್ತೀನಿ. ಅವರು ನೋವು ಮಾಡ್ತಾರೆ ಅಂತಲ್ಲ, ಅವರು ಶೂಟ್ ಮಾಡೋದಾದ್ರೆ ದೂರ ಹೋಗ್ಬೇಕು, ಇಲ್ಲ ಅಂದ್ರೆ ಯಾಕೆ?